నమస్కారం ఎల్గూ బస్ వెల్కమ్ బ్యాక్ టు అప్డేట్స్ స్వగత పట పట నే న మగా చటా పట అప్డేట్స్ అదక ముంచే ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಂಗೆ ಬಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಕ್ಕೆಲ್ಲ ಮರಿಯಾಗಿ ಹೋಗ್ಬೇಡಿ ಫಾರ್ಮ್ಯಾಲಿಟೀಸ್ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ರಪ್ಪ ಮೊದಲನೇ ಅಪ್ಡೇಟ್ ದುಲೀಪ್ ಟ್ರೋಫಿ ರಿಲೇಟೆಡ್ ಬರ್ತಿದೆ ಮಗ್ಗ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಉಮ್ರಾನ್ ಮಾಲೀಕಿಗೆ ಏನೋ ಇಲ್ನೆಸ್ ಆಗಿದೆ ಆಗಿದೆಯಂತೆ ಸೊ ಆದ್ದರಿಂದ ಅವರು ರೂಲ್ಡ್ ಔಟ್ ಆಫ್ ದ ದುಲೀಪ್ ಟ್ರೋಫಿ ಅಂತ ಅಪ್ಡೇಟ್ ಬರ್ತಿದೆ ನೀವೆಲ್ಲ ಕಷ್ಟಪಡ್ಕೊಂಡು ಹುಷಾರಿಲ್ದಂಗೆಲ್ಲ ಏನೇ ಆಡೋದು ಬೇಕಾಗಿಲ್ಲ ಆರಾಮಾಗಿ ರಸ್ತೆಗಳಿಗೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟಿದ್ದೆ ಅಂತ ಬಿ ಸಿ ಸಿ ಐ ಇವರಿಗೆ ಅಂತ ಅಪ್ಡೇಟ್ ಬಂದಿದ್ದಾಗವ್ರು ಇವರಿಬ್ಬರು ಕಂಪ್ಲೀಟ್ಲಿ ರೋಲ್ಡ್ ಔಟ್ ಆಯಿತು ಅಂತಂದರೆ ರವೀಂದ್ರ ಜಡೇಜನ ಟೀಮ್ ಬಿ ಇಂದ ಕೈ ಬಿಡಲಾಗಿದೆ ಅಂತ ಅಪ್ಡೇಟ್ ಬಂದಿದೆ ಸೊ ಅವರೇನಾರು ನಾನು ಬರಲ್ಲ ಅಂತ ಹೇಳಿದಾರೆ ಮಧ್ಯದಲ್ಲಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ರವೀಂದ್ರ ಜಡೇಜ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲಿ ಕೂಡ ಅವ್ರ ಹೆಸರಿತ್ತು ಬಟ್ ಇವಾಗ ಆಲ್ ಆಫೀಸರ್ ಟೀಮ್ ಬಿ ಇಂದ ದುಲೀಪ್ ಟ್ರೋಫಿಯಿಂದ ಈಚೆಗಡೆ ಉಳ್ಕೊಳ್ತಾರೆ ರವೀಂದ್ರ ಜಡೇಜಾ ಅಂತಂದ್ರೆ ಇದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ನೋಡೋಣ ಅವ್ರು ಇನ್ನೂ ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ ದುಲೀಪ್ ಟ್ರೋಫಿ ಸ್ಟಾರ್ಟ್ ಯಾರು ಯಾರು ಇನ್ನೂ ಮೇ ಮೇ ಪ್ಲೇಸ್ಗಳು ಜಾರ್ಖಂಡ್ ಹೋತಾರೆ ಕೆಳಗಡೆ ಅಂತ ಅಪ್ರಿಂಟು ಬಟ್ ಜೇಮ್ಸ್ ಆ್ಯಂಡ್ ಲೆಜೆಂಡ್ರಿ ಬೌಲರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಬಗ್ಗೆ ನನಗೆ ಗೊತ್ತಿಲ್ಲ ಈ ಥರ ಒಬ್ಬ ಬ್ಯಾಟರ್ ಇದ್ರೋ ಇರೋದಿಲ್ವೋ ಮುಂದೆ ಅಂತ ಗೊತ್ತಿಲ್ಲ ನನಗೆ ಬಟ್ ನಾನು ಅಂತ ಅತಿ ಬೆಸ್ಟ್ ಬ್ಯಾಟರು ಅದು ಚೇಜ್ ಮಾಡ್ಬೇಕಾದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾರೆ ಯಾರು ಅಂತ ಅಂದ್ರೆ ಎಲ್ಲ ನ ತಗೊಂಡ್ ನೋಡ್ತು ಅಂದ್ರೆ ಅದು ವಿರಾಟ್ ಕೊಹ್ಲಿ ಸೊ ಇವ್ರ ತರ ನ ಚೇಜ್ ಮಾಡ್ಬೇಕಾದ್ರೆ ಎಲ್ಲ ಥರನೂ ಇವರೇ ಬೆಸ್ಟ್ ಅಂತೇಳಿದಾರೆ ಚೇಜ್ ಮಾಡ್ಬೇಕಾದ್ರೆ ಇವರಂತ ಬೆಸ್ಟ್ ಬ್ಯಾಟ್ರಿ ಇದುವರೆಗೂ ನೋಡಿಲ್ಲ ಅಂತ ಹೇಳಿದ್ದಾರೆ ಅಪ್ಲೇಟ್ ಬಂದ್ರಿ ನಿನ್ನೆ ಕೆ ಎಲ್ ರಾಹುಲ್ ಅವರು ಜೊತೆಗೆ ಸಂಜೀವ್ ಅವರು ಅಂದರೆ ಎಲ್ ಎಸ್ ಜಿ ಓನರ್ ಅವರು ಒಂದು ಪೋಸ್ಟ್ನ ಆಗ್ತಾ ಇದ್ದಂಗೆ ಜೊತೆಗೆ ಫೋಟೋ ತೆಗೆಸ್ಕೊಂಡು ರಿಟೆನ್ಷನ್ ಪ್ರೋಸೆಸ್ ಮೇಲೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ಆಗ್ತಾ ಇದ್ದಂಗೆ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ ಇವಾಗ ಅವ್ರು ರಿಟರ್ನ್ ಆಗಿರೋದಂತೂ ಪಕ್ಕ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ ಯಾಕಂದ್ರೆ ರಿಟನ್ಸ್ ಅನ್ ಮೇಲೆ ಅವ್ರು ಕರೆದಿದ್ದು ಮಾತಾಡೋದಕ್ಕೆ ಸೊ ಇವಾಗ ಬರ್ತಿದ್ದೆ ಅಪ್ಡೇಟು ಎಲ್ ಎಚ್ ಕ್ಯಾಪ್ಟನ್ಸಿ ರೋಲ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂತಿದ್ಯಂತೆ ಬೇರೆಯವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಅನ್ಕೊತಿದ್ಯಂತೆ ಕೆ ಎಲ್ ರಾಹುಲ್ ಆಸ್ ಎ ಪ್ಲೇಯರ್ ಆಗ ಆಡಮ್ಮ ನೀನು ಸೊ ನೀನು ಫಸ್ಟು ಹಿಂಗೆ ಆಡ್ತಿದ್ದೆ ನೀನು ಅಸ್ ಎ ಪ್ಲೇಯರ್ ಆಗಿ ಬೆಂಕಿಯಾಗಿ ಆಡಿದವ ನೀವಾಗ ಪ್ಲೇಯರ್ ಆಗಾಡು ಕ್ಯಾಪ್ಟೆನ್ಸಿ ಪ್ರೆಷರ್ಲ್ಲ ಏನಕ್ಕೆ ನಿನಗೆ ಪ್ರೆಷರ್ ಹಾಕೊಳ್ಳೋದಕ್ಕೆ ಹೋಗ್ಬೇಡ ಪ್ರೆಷರ್ ಹಾಕೊಂಡೆ ಅಂತಂದ್ರೆ ನೀನು ಕೆಳಗಡೆ ಹೋಗ್ತಾ ಸೊ ಸುಮ್ಮನೆ ನೀನು ಆಗಿ ಆಡಮ್ಮ ಅಂತ ಹೇಳಿದರೆ ಥರ ಕಾಣಿಸ್ತಾ ಇದೆ ಸೊ ಅಪ್ಡೇಟ್ಸ್ ಬರ್ತಿರೋದು ಹಂಗೆ ಇವಾಗ ರೀಸೆಂಟ್ ರ್ಯೂಮರ್ಸ್ಗಳು ಸ್ಪ್ರೆಡ್ ಆಗ್ತಿರೋದು ನಿಖಲಸ್ ಪೂರನಿಗೆ ಕ್ಯಾಪ್ಟನ್ಸಿ ಕೊಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ ಕೆಲವೊಂದು ಮ್ಯಾಚ್ ಇವರು ಕೂಡ ಕ್ಯಾಪ್ಟನ್ಸಿ ನಿಭಾಯಿಸಿದರೆ ಕೆ ಎಲ್ ರಾಹುಲ್ ಆಬ್ಸೆಂಟ್ ಆಗಿದ್ದಾಗ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ಫ್ಯೂಚರು ಒಟ್ನಲ್ಲಿ ಕೆ ಎಲ್ ರಾಹುಲ್ ಅವರಂತೂ ಪ್ರೆಸೆಂಟ್ ಇದ್ದಂತೂ ನಿನ್ನೆ ಅಂತೂ ನಿಜ ಆ ಒಂದು ರಿಟೆನ್ಷನ್ ಪ್ರೊಸೆಸ್ನ ಏನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋ ವಿಚಾರದಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಹೋಪ್ ಫಾರ್ ಅಪ್ ಅಷ್ಟೇ ಕೆ ಎಲ್ ರಾಹುಲ್ಗೆ ಕ್ಯಾಪ್ಟನ್ಸಿ ಇರುತ್ತಾ ಅಥವಾ ನನಗೇನೋ ಕೆ ಎಲ್ ರಾಹುಲ್ ಒಂಥರ ಆಗಿ ಪ್ಲೇಯರ್ ಆಡ್ತು ಅಂತ ಮಸ್ತಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ರಿ ಕ್ಯಾಪ್ಟನ್ಸಿ ಕ್ಯಾಪ್ಟೆನ್ಸಿ ಎಲ್ಲ ಬಿಟ್ಬಿಟ್ಟು ನೋಡೋಣ ಅದೇನು ಮಾಡ್ತಾರೆ ಅಂತ ಅಪ್ಡೇಟ್ ಬುಫು ಡೆಲ್ಲಿ ಕ್ಯಾಪಿಟಲ್ಸ್ ಅಂಡ್ ಎಲ್ ಎಸ್ ಜಿ ಕ್ಯಾಪ್ಟನ್ಸಿ ರಿಲೇಟೆಡ್ ಅಪ್ಡೇಟ್ ಮಗ ಅದೇ ಕೆ ಎಲ್ ರಾಹುಲ್ ಅವ್ರದ್ದು ಕ್ಯಾಪ್ಟನ್ಸಿ ಕೆಳಗಡೆ ಮಾಡಿ ನಿಕಲಸ್ಪುರಂಗೆ ಕ್ಯಾಪ್ಟನ್ಸಿ ಕೊಡೋದಾಗಿರ್ಬೋದು ಜೊತೆಗೆ ಸೊಸೊಬ್ರು ತಗೊಂಡು ಕ್ಯಾಪ್ಟನ್ಸಿ ಕೊಡೋದಾಗಿರ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡಿದೆ ಎಲ್ ಎಸ್ ಜಿ ಅಂತ ಅಪ್ಡೇಟ್ ಬರ್ತಾ ಇದ್ದಂಗೆ ಇನ್ನೂ ಒಂದು ಅಪ್ಡೇಟ್ ಬರ್ತಿದೆ ರೋಹಿತ್ ಶರ್ಮಾ ಅವ್ರನ್ನ ಕರ್ಕೋಬೇಕು ಅಂತ ಅಂದ್ಕೊಂಡಿದ್ದೆಂತೆ ರಿಪೋರ್ಟ್ ಇಡಲಿ ಐವತ್ತು ಕೋಟಿನ ಸ್ಟೋರೇಜ್ ಮಾಡ್ಕೋಬೇಕು ಗುರು ನಾವು ಇವ್ರಿಗೆ ಅಂತೇನು ಅಂದರೆ ಐವತ್ತು ಕೋಟಿಗೆ ತಗೊಂಡ್ಬಿಡ್ಬೇಕು ಇವ್ರನ್ನ ಅಂತಲ್ಲ ಹೋಟೆಲ್ ಒಂದು ಹ್ಯೂಜ್ ಪೋಸ್ ಫೆಲ್ಮೇ ಇಟ್ಕೊಂಡು ಆಪ್ಷನ್ಗೆ ಹೋಗ್ಬೇಕು ರೋಹಿತ್ ಶರ್ಮಾ ಏನಾರು ಇನ್ ಕೇಸ್ ಆಪ್ನ್ಗೆ ಬಂದರು ಅಂತಂದರೆ ತಗೋಬೇಕು ಅಂತ ಎಲ್ ಎಸ್ ಜಿ ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ಕೊಂತ ಇದ್ದಂತೆ ಪಂಜಾಬ್ ಕಿಂಗ್ಸ್ ಹೇಳಿ ಕೂತ್ಕೊಂಡು ನಗ್ತಾ ಇರ್ತಾರೆ ನಾವೇನು ತಕ್ಕ ಇರೋದು ಇಲ್ಲಿ ಅಂತ ಸೊ ಒಂಥರ ಎಲ್ಲ ಫ್ರೆಂಡ್ಸ್ಗಳು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಬೇಕು ಇನ್ ಕೇಸ್ ರೋಹಿತ್ ಶರ್ಮಾ ಆಪ್ಷನ್ಗೆ ಬಂದರು ಅಂತಂದರೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಡೆವಲಪ್ಮೆಂಟ್ಗಳು ಇವಾಗ ಜಸ್ಟ್ ಊಹಾ ಫುಹಿನ ಗಳು ಹಂಗಾಗ್ಬೋದು ಹಿಂಗಾಗ್ಬೋದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಅಪ್ಡೇಟ್ ಬು ಇಟ್ಸ್ ಅಬೌಟ್ ರಿಷಪ್ ಅಂತ ರಿಷಬ್ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಗೊತ್ತಿರುವಂಥ ವಿಚಾರನ ಸಿಲ್ವರ್ ಪ್ಲೇ ಬಟನ್ ಕೂಡ ಬಂದಿದೆ ಅವರಿಗೆ ಅವ್ರು ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಬರುವಂತ ರೆವೆನ್ಯೂನ ಒಂದು ಒಳ್ಳೆ ಕಾಸ್ಗೆ ಯೂಸ್ ಮಾಡ್ಕಂತೀನಿ ಅಂತ ಸೊ ಇವಾಗ ಬರ್ತಿರುವಂತಹ ಅಪ್ಡೇಟು ಯಾವುದೋ ಒಬ್ಬ ಇಂಜಿನಿಯರಿಂಗ್ ಕಾಲೇಜಿಗೆ ಒಬ್ಬ ವಿದ್ಯಾರ್ಥಿನ ಸೇರ್ಸೋದಕ್ಕೆ ಈ ಒಂದು ಅಮೌಂಟ್ ನ ತೊಂಬತ್ತು ಸಾವಿರ ಏನೋ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಯೂಟ್ಯೂಬಲ್ಲಿ ಜನ್ರೇಟ್ ಆದಂತ ರೆವೆನ್ಯೂನ ಒಬ್ಬ ಹುಡುಗನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಸೋದಕ್ಕೆ ಕೊಟ್ಟಿದ್ರೆ ಒಬ್ಬ ಪೋರ್ ಹುಡುಗನ ಅಂತ ಅಪ್ಡೇಟ್ ಬಂದಿದೆ ಗೊತ್ತಿಲ್ಲ ಅದೆಷ್ಟ್ರ ಮಟ್ಟಿಗೆ ಸತ್ಯ ಅಂತ ಒಟ್ನಲ್ಲಿ ರಿಪೋರ್ಟ್ಸ್ಗಳು ಬರ್ತಾ ಇರೋದೇ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಅವರೆಲ್ಲ ಅನೌನ್ಸ್ ಮಾಡಿ ನಾನು ಪೇ ಮಾಡಿದ್ದೀನಿ ಅಲ್ಲಿ ಮಾಡಿದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಹೋಟೆಲ್ ಬಂದಿರೋ ಅಂತ ಅಪ್ಡೇಟ್ ಹೇಳ್ತಿದ್ದೀನಿ ಅಷ್ಟೇ ಸಿಗೋಣ ಮುಂದೆ ನಾವು ಹೇಳಿದ್ವಿ ಇಷ್ಟವಾಗಿತ್ತು ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿರೋದನ್ನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಬಾ